ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮುಳಬಾಗಿಲು ಘಟಕ, ಶ್ರೀ ದತ್ತಮಾಲಾ ಅಭಿಯಾನ 2018. ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದಿಂದ ಶ್ರೀ ದತ್ತಮಾಲಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 20/12/2018 ಗುರುವಾರ ಸಂಜೆ 5 ಗಂಟೆಗೆ ಸರಿಯಾಗಿ ನೇತಾಜಿ ಕ್ರೀಡಾಂಗಣದಿಂದ ಹೊರಡಲಿದ್ದೇವೆ. ದತ್ತ ಭಕ್ತರು ತಮ್ಮ ಹೆಸರು, ವಿಳಾಸ, ಫೋನ್ ನಂಬರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದರಂತೆ ಪ್ರತಿ ವರ್ಷ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಕೊತ್ತೂರು ಡಾಕ್ಟರ್ ಮಂಜುನಾಥ್ ಅವರು ದತ್ತ ಭಕ್ತರಿಗೆ ಉಚಿತ ಬಸ್ಸುಗಳನ್ನು ಸುಮಾರು 8 ವರ್ಷಗಳಿಂದ ಅವರ ಸೇವೆ ಅಮೋಘವಾದದ್ದು. ಆ ದತ್ತಾತ್ರೇಯ ಸ್ವಾಮಿ ಅವರಿಗೆ ಅವರ ಜೀವನದಲ್ಲಿ ವಿಜಯವನ್ನು ನೀಡಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದತ್ತಾತ್ರೇಯ ಸನ್ನಿಧಾನದಲ್ಲಿ ಹಿಂದೆ ಸಹಸ್ರಾರು ವರ್ಷಗಳಿಂದಲೂ ಕೂಡ ತಪಸ್ವಿಗಳಾದಂತಹ ದತ್ತಾತ್ರೇಯರು ಬಂದು ಇಲ್ಲಿ ಇರತಕ್ಕಂತಹ ಕೆಳಗೆ ಇರತಕ್ಕಂತಹ ಗುಹೆಯಲ್ಲಿ ಅವರಿದ್ದುಕೊಂಡು ಅನುಷ್ಠಾನಗಳನ್ನು ಮಾಡಿ ಈ ಕ್ಷೇತ್ರದಲ್ಲಿ ಒಂದು ಶಿವಶಕ್ತಿಯನ್ನು ಅವರು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆದರೆ ನಮ್ಮ ದುರ್ದೈವ ಅಂದರೆ ನಮ್ಮದೇ ಆದ ಜಾಗದಲ್ಲಿ ಪರಕೀಯರಿರತಕ್ಕಂಥದ್ದು ಇದ್ದು ಬಿಟ್ಟು ಅವರಿಗೆ ಸೂಕ್ತವಾದ ಸಾನ್ನಿಧ್ಯ ಪ್ರಾಬಲ್ಯವನ್ನು ಅವರು ಕೊಟ್ಟಿದ್ದಾರೆ ನಿಜ. ಆದರೆ ನಮ್ಮ ಕ್ಷೇತ್ರದ ಬಗ್ಗೆ, ಸದ್ಗುರು ದತ್ತಾತ್ರೇಯರ ಬಗ್ಗೆ ಇತಿಹಾಸದಲ್ಲಿರ್ತಕ್ಕಂಥ ಜಾಗವನ್ನು ಬಿಟ್ಟು ನಮಗೆ ಅವಕಾಶವಿಲ್ಲದ ರೀತಿಯಲ್ಲಿ ಸರ್ಕಾರಗಳು ನಡೀತಾ ಇರೋದು ನಮ್ಮ ದುರ್ದೈವ ಅಂತ ನಾವು ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವೇನು ಹೇಳ್ತೇವೆ, ಸರ್ಕಾರ, ಸುಪ್ರೀಂ ಕೋರ್ಟ್ ಕೂಡ ಇದುವರೆಗೂ ಆರ್ಡರ್ ಮಾಡಾಗಿದೆ, ಅದನ್ನು ರಾಜ್ಯ ಸರ್ಕಾರನೇ ತೀರ್ಮಾನ ಮಾಡಲಿ ಅಂತ. ಆದರೆ ರಾಜ್ಯ ಸರ್ಕಾರ ಇನ್ನೂ ಯಾಕೋ ಇಂತಹ ಒಳ್ಳೆ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ. ಆದರೆ ಈ ಇತಿಹಾಸದಲ್ಲಿ ಲಕ್ಷಾಂತರ ಜನ ಭಕ್ತರು ಬಂದು ಹೋಗ್ತಾರೆ. ಅದರಲ್ಲೂ ಕೂಡ ದತ್ತ ಜಯಂತಿ ಈ ಇತಿಹಾಸ ನಡೆಯಿರ್ತಕ್ಕಂಥದ್ದು ಗಾಣಗಾಪುರ ಬಿಟ್ಟರೆ ನೆಕ್ಸ್ಟು ಚಿಕ್ಕಮಗಳೂರಿನ ದತ್ತಾತ್ರೇಯ ಪೀಠದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ನಾಳೆ ನಡೀತಕ್ಕಂತಹ ಜಾತ್ರೆ ಏನಿದೆ, ಸುಮಾರು ಸಹಸ್ರ ಭಕ್ತರು ಬರ್ತಾರೆ. ಸರ್ಕಾರ ಈ ಸಂದರ್ಭದಲ್ಲಿ ಬರ್ತಕ್ಕಂತಹ ಎಲ್ಲರಿಗೂ ಕೂಡ ಸೌಲಭ್ಯವನ್ನು ಮಾಡಿಕೊಡೋದಕ್ಕೆ ತುಂಬಾ ಒಂದು ರೀತಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಇದು ದುಃಖಕರವಾದ ವಿಚಾರ. ಈ ಜಾಗ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ಬೇರೆ ಧರ್ಮೀಯರದ್ದು ಅಲ್ಲ. ಅವರದು ಇಲ್ಲಿಂದ ಸುಮಾರು 7 ಮೈಲಿ ಆಚೆ ಇದೆ ಅವರದು ಆ ಜಾಗ. ಅದನ್ನ ನಾವೇನು ಕೇಳ್ತಾ ಇದ್ವಿ, ನಮ್ಮ ಜಾಗವನ್ನ ನಮಗೆ ಬಿಟ್ಟು ಕೊಡಿ, ಅವರ ಜಾಗದಲ್ಲಿ ಅವರು ಕಲ್ಪಿಸ್ಕೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನೂ ಕೂಡ ಈ ಒಂದು ಸತ್ಯಾಗ್ರಹ ಇದು ನಡೀತಾ ಇರತಕ್ಕಂಥದ್ದು ಭಕ್ತಿ ಸತ್ಯಾಗ್ರಹ ಅಷ್ಟೇ. ಈ ಮೂಲಕವಾಗಿ ನಾವು ಸರ್ಕಾರ ಪ್ರತಿಯೊಂದು ಸರ್ಕಾರ ಎಚ್ಚರ ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ 10 ಬಸ್ಗಳಲ್ಲಿ ಕೊತ್ತನೂರು ಕೋಲಾರ ಡಿಸ್ಟಿಕ್ ಮುಳಬಾಗಿಲು ಡಿಸ್ಟಿಕ್ ಅಲ್ಲಿನ ಶಾಸಕರಾದಂತಹ ಮಂಜುನಾಥ್ ಅವರು ಈ 10 ಬಸ್ಗಳಲ್ಲಿ ಇಷ್ಟು ಜನ ಭಕ್ತರನ್ನ, ಯುವಕರನ್ನ ಉಚಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಭಕ್ತರ ದರ್ಶನ, ಅವ್ರಿಗೆ ಭಗವಂತನ ದರ್ಶನ ಮಾಡಿಸ್ತಾ ಇರೋದಕ್ಕೆ ಆ ಭಗವಂತನೇ ಅವರನ್ನು ಕಾಪಾಡಿ ಈ ಬರ್ತಕ್ಕಂತಹ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಆ ಬೋಟನ್ನು ತೆಗೆದುಕೊಂಡವರು ಮತ್ತೆ ಶಾಸಕರಾಗಲಿ, ಮಂತ್ರಿಗಳಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಮಾಡಿಕೊಡ್ತೀವಿ.